ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಸಾಕ್ಷಾತ್ ಹಠಾತ್ತನೆ ವಿಭೀಷಣನು ಕಾಣಿಸಿದನ? ಈ ಕಲಿಯುಗದಲ್ಲಿ ಇಂತಹ ಅದ್ಭುತಗಳನ್ನು ನೋಡಿ ಅಲ್ಲಿ ಎಲ್ಲರೂ ಶಾಕ್ ಆಗುತ್ತಿದ್ದಾರೆ. ಅಸಲು ಅಯೋಧ್ಯೆಯಲ್ಲಿ ಏನು ನಡೆಯಿತು? ಏಕೆಂದರೆ ಸ್ನೇಹಿತರೆ, ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೂ ಮೊದಲೇ ಎಷ್ಟೋ ಅದ್ಭುತಗಳು ನಡೆಯುತ್ತಿವೆ. ಮೊದಲಿಗೆ ಅಯೋಧ್ಯೆಯಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರಣಹದ್ದುಗಳ ಗುಂಪುಗಳು ಕಾಣಿಸಿದವು. ಆನಂತರ ವಾನರರ ಗುಂಪುಗಳು ಬಂದವು. ಮತ್ತು ಮುಖ್ಯವಾಗಿ ಈ ರಾಮ ಮಂದಿರ ನಿರ್ಮಾಣ ಸಮಯದಲ್ಲಿ ಸರಯೂ ನದಿಯು ಕೂಡ ಉಕ್ಕಿ ಹರಿಯುತ್ತಿರುವುದು, ಇಂತಹ ಎಷ್ಟೋ ಅದ್ಭುತಗಳನ್ನು ತಿಳಿದಿದ್ದೇವಲ್ಲವೇ. ಆದರೆ ಇಲ್ಲಿಯವರೆಗೂ ಅಯೋಧ್ಯೆಯಲ್ಲಿ ನಡೆದಂತಹ ಘಟನೆಗಳಿಗಿಂತಲೂ ಈಗ ವಿಶೇಷವಾದ ಅದ್ಭುತವೊಂದು ನಡೆದಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಅಸಲಿ ನಿಜ ತಿಳಿದ ಮೇಲೆ ನೀವು ಕೂಡ ಖಂಡಿತ ಶಾಕ್ ಆಗುತ್ತೀರಾ. ಅಸಲು ಈಗ ಕೇಳುತ್ತಿರುವ ಈ ಸಮಾಚಾರದಲ್ಲಿ ನಿಜವೆಷ್ಟು? ನಿಜವಾಗಿಯೂ ಲಂಕಾನಗರಕ್ಕೆ ರಾಜನಾದ ವಿಭೀಷಣನು ತನ್ನ ಸ್ನೇಹಿತನಾದ ಶ್ರೀರಾಮನನ್ನು ಭೇಟಿಯಾಗಲು ಅಯೋಧ್ಯೆಗೆ ಬಂದನ ಅಥವಾ ಇಲ್ಲವಾ? ನಿಜವಾಗಿಯೂ ಇಂದಿಗೂ ವಿಭೀಷಣನು ಬದುಕಿದ್ದಾನ? ಇಂತಹ ಹಲವಾರು ಸಂದೇಹಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೂ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಗಳು ಬಹಳ ಉತ್ಸಾಹದಿಂದಲೇ ಸಾಗುತ್ತಿವೆ. ಜನವರಿ 22ರಂದು ಶ್ರೀರಾಮನನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಆ ದಿನಕ್ಕೋಸ್ಕರ ಪ್ರತಿ ರಾಮಭಕ್ತನು ಕೂಡ ಬಹಳ ಕಾತುರದಿಂದ ಕಾಯುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22ರಿಂದ ಮಾರ್ಚ್ 25ರವರೆಗೂ ವಿವಿಧ ರೀತಿಯ ಪ್ರತ್ಯೇಕವಾದ ಬಹಳ ಕಾರ್ಯಕ್ರಮಗಳು ನಡೆಯಲಿವೆ. ಈ ಸಮಯದಲ್ಲಿ ಮಂದಿರದ ಗರ್ಭಗುಡಿಯ ನಿರ್ಮಾಣ ಕಾರ್ಯಗಳನ್ನು ಪೂರ್ತಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಜನವರಿ 22ರಂದು ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಸ್ನೇಹಿತರೆ, ಯಾವ ದೇವಾಲಯದಲ್ಲೇ ಆಗಲಿ ಆ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಎನ್ನುವುದು ಬಹಳ ಮುಖ್ಯವಾದ ಕಾರ್ಯ. ಏಕೆಂದರೆ ದೇವಾಲಯದಲ್ಲಿನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಇಲ್ಲದೆ ಆ ದೇವನ ಪೂಜೆ ಸಂಪೂರ್ಣವಾಗುವುದಿಲ್ಲ. ಆದ್ದರಿಂದ ಮೊದಲಿಗೆ ಈ ವಿಡಿಯೋದಲ್ಲಿ ಅಸಲು ಪ್ರಾಣ ಪ್ರತಿಷ್ಠಾಪನೆ ಎಂದರೆ ಏನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಅದೇ ರೀತಿಯಾಗಿ ರಾಮ ಮಂದಿರದಲ್ಲಿ ಶ್ರೀರಾಮನ ಸ್ನೇಹಿತ ವಿಭೀಷಣನು ಹೇಗೆ ಕಾಣಿಸಿದ್ದಾನೆಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಸನಾತನ ಧರ್ಮದಲ್ಲಿ ಯಾವ ದೇವರೇ ಆಗಲಿ ಅಥವಾ ದೇವತೆಯರ ಮೂರ್ತಿಯೇ ಆಗಲಿ, ಮೊದಲಿಗೆ ಪ್ರಾಣ ಪ್ರತಿಷ್ಠಾನವೆನ್ನುವುದು ಬಹಳ ಮುಖ್ಯವೆಂದು ಭಾವಿಸುತ್ತಾರೆ. ಈ ಪ್ರಾಣ ಪ್ರತಿಷ್ಠಾನವೆನ್ನುವುದು ಆ ದೇವರ ವಿಗ್ರಹದ ಪ್ರತಿಷ್ಠಾನ ಸಮಯದಲ್ಲಿ ನಡೆಯುತ್ತದೆ. ಯಾವುದೇ ದೇವರ ವಿಗ್ರಹವನ್ನು ಸ್ಥಾಪಿಸುವ ಸಮಯದಲ್ಲಿ ಆ ವಿಗ್ರಹಕ್ಕೆ ಜೀವ ತುಂಬುವ ಪದ್ಧತಿಯನ್ನು ಪ್ರಾಣ ಪ್ರತಿಷ್ಠಾನವೆನ್ನುತ್ತಾರೆ. ಪ್ರಾಣ ಎನ್ನುವ ಪದಕ್ಕೆ ಅರ್ಥ ಜೀವಶಕ್ತಿ, ಪ್ರತಿಷ್ಠಾನ ಎಂದರೆ ಸ್ಥಾಪನೆ ಎಂದರ್ಥ. ಇದರ ಪ್ರಕಾರ ಪ್ರಾಣ ಪ್ರತಿಷ್ಠಾನ ಅಂದರೆ ಆ ದೇವರ ಅಥವಾ ದೇವತೆಯರ ಜೀವನ ಶಕ್ತಿಯನ್ನು ಸ್ಥಾಪಿಸುವುದು, ಅಂದರೆ ಆ ದೇವರ ಮೂರ್ತಿಗೆ ಜೀವ ತುಂಬುವುದು ಎಂದರ್ಥ. ಆದ್ದರಿಂದ ಪ್ರಾಣ ಪ್ರತಿಷ್ಠಾಪನೆ ಇಲ್ಲದೆ ಯಾವ ದೇವರನ್ನು ಅಥವಾ ದೇವತೆಯರನ್ನು ಕೂಡ ಪೂಜೆಗೆ ಅರ್ಹರೆಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿಲ್ಲ. ಏಕೆಂದರೆ ಪ್ರಾಣ ಪ್ರತಿಷ್ಠಾನದ ನಂತರವೇ ಆ ದೇವರ ವಿಗ್ರಹಗಳಲ್ಲಿ ಪ್ರಾಣಶಕ್ತಿ ವ್ಯಾಪಿಸುತ್ತದೆಂದು, ಆನಂತರವೇ ಆ ವಿಗ್ರಹವು ದೇವರು ಅಥವಾ ದೇವತೆಯಾಗಿ ಬದಲಾಗುತ್ತಾರೆ ಎಂದು ನಂಬುತ್ತೇವೆ. ಆದ್ದರಿಂದ ಗೆಳೆಯರೇ, ಸಾಕ್ಷಾತ್ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ಜೀವಿಸಲಿದ್ದಾನೆ. ಅಂದರೆ ಮತ್ತೊಂದು ಬಾರಿ ತನ್ನ ಜನ್ಮಭೂಮಿಯಾದ ಅಯೋಧ್ಯೆಗೆ ಬರುತ್ತಿದ್ದಾನೆ. ಇಂತಹ ಅಪರೂಪದ ಕ್ಷಣಗಳಲ್ಲಿ ಆತನ ಪ್ರಿಯ ಸ್ನೇಹಿತನಾದ ಮತ್ತು ಭಕ್ತನೂ ಆದ ವಿಭೀಷಣನು ಆ ಸ್ಥಳಕ್ಕೆ ಬರದೆ ಹೇಗೆ ಇರುತ್ತಾನೆ ಹೇಳಿ? ಏಕೆಂದರೆ ಶ್ರೀರಾಮಚಂದ್ರನು ರಾವಣನನ್ನು ಯುದ್ಧದಲ್ಲಿ ಸಂಹಾರ ಮಾಡಿದ ಮೇಲೆ ಲಂಕಾ ರಾಜ್ಯದ ಮೇಲೆ ವಿಜಯವನ್ನು ಸಾಧಿಸಿದಾಗ, ನಂತರ ಪುಷ್ಪಕ ವಿಮಾನದ ಮೂಲಕ ಅಯೋಧ್ಯೆಗೆ ಮರಳಿ ಬಂದಾಗ ವಿಭೀಷಣನು ಕೂಡ ಶ್ರೀರಾಮನ ಜೊತೆ ಅಯೋಧ್ಯೆಗೆ ಬರುತ್ತಾನೆ. ಸ್ವಲ್ಪ ದಿನಗಳವರೆಗೂ ಅಯೋಧ್ಯೆಯಲ್ಲೇ ಇದ್ದು ಆನಂತರ ಲಂಕೆಯ ಸಿಂಹಾಸನವನ್ನು ಅಲಂಕರಿಸಿ ಲಂಕಾಧಿಪತಿಯಾಗಿ, ಅಂದರೆ ಲಂಕೆಯ ಮಹಾರಾಜನಾಗುತ್ತಾನೆ. ಆದ್ದರಿಂದ ಶ್ರೀರಾಮನ ಮೇಲೆ ಇದ್ದಂತಹ ಆತನ ಭಕ್ತಿ ಆತನಿಗೆ ಬಹಳ ಅದೃಷ್ಟ ತಂದಿತ್ತು. ಯಾರಾದರೂ ಸರಿ ಆ ಶ್ರೀರಾಮನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಅಷ್ಟೇ ಒಳ್ಳೆಯದಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ.
ಆದರೆ ಈಗಲೂ ಕೂಡ ವಿಭೀಷಣನು ಜೀವಿಸಿದ್ದಾನೆಯೇ? ಇದರ ಬಗ್ಗೆ ಈಗ ತಿಳಿಯೋಣ. ಹಿಂದೂ ಗ್ರಂಥಗಳು ಮತ್ತು ಪುರಾತನ ಶಾಸ್ತ್ರಗಳ ಪ್ರಕಾರ 8 ಜನ ಮಹಾನ್ ಯೋಧರನ್ನು ಚಿರಂಜೀವಿಗಳೆಂದು ಹೇಳಲಾಗುತ್ತದೆ. ಅವರಲ್ಲಿ ಕೆಲವರು ರಾಮಾಯಣ ಕಾಲಕ್ಕೆ ಸೇರಿದವರಾದರೆ ಮತ್ತಷ್ಟು ಜನ ಮಹಾಭಾರತದ ಕಾಲಕ್ಕೆ ಸೇರಿದವರು. ಪೌರಾಣಿಕ ಗ್ರಂಥಗಳ ಪ್ರಕಾರ ಅವರು ಯಾರೆಂದರೆ ವಿಭೀಷಣನು, ಅಶ್ವತ್ಥಾಮನ್, ಬಲಿಚಕ್ರವರ್ತಿ, ವೇದವ್ಯಾಸರು, ಹನುಮಂತನು, ಕೃಪಾಚಾರ್ಯರು, ಪರಶುರಾಮರು ಮತ್ತು ಮಾರ್ಕಂಡೇಯ ಋಷಿಗಳು. ಈ 8 ಜನರನ್ನು ಚಿರಂಜೀವಿಗಳೆನ್ನುತ್ತೇವೆ. ವಿಭೀಷಣನು ಕೂಡ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದರು. ಆದ್ದರಿಂದಲೇ ಇಲ್ಲಿಯವರೆಗೂ ಬದುಕಿದ್ದಾರೆ ಎಂದು ಸಹ ನಂಬುತ್ತಾರೆ. ಈ ಚಿರಂಜೀವಿ ವರವನ್ನು ವಿಭೀಷಣನು ಶ್ರೀರಾಮನಿಂದ ಪಡೆದಿರುತ್ತಾನೆ. ಈ ಕಲಿಯುಗದ ಅಂತ್ಯದಲ್ಲಿ ಮಹಾವಿಷ್ಣುವು ಮತ್ತೊಂದು ಬಾರಿ ಕಲ್ಕಿ ಅವತಾರದಲ್ಲಿ ಜನ್ಮ ತಾಳಿದಾಗ ಈ ಭೂಮಿಯ ಮೇಲಿರುವ ಈ 8 ಜನ ಚಿರಂಜೀವಿಗಳು ಕೂಡ ಕಲ್ಕಿ ಭಗವಾನನಿಗೆ ಸಹಾಯಕರಾಗಿ ನಿಂತು ಮತ್ತೆ ಸತ್ಯಯುಗವನ್ನು ಸ್ಥಾಪಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದರ ಪ್ರಕಾರವೇ ವಿಭೀಷಣನು ಇನ್ನೂ ಜೀವಂತವಾಗಿದ್ದಾನೆ ಎಂದು ನಂಬಲಾಗುತ್ತದೆ. ಆದರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ವಿಭೀಷಣನು ಅಸಲಿಗೆ ಹೇಗೆ ಮತ್ತು ಯಾವಾಗ ಕಾಣಿಸಿದನು ಎಂಬುದನ್ನು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಜನವರಿ 11 ರಾತ್ರಿ 12 ಗಂಟೆಯ ಸಮಯದಲ್ಲಿ ಈ ಅದ್ಭುತ ನಡೆದಿದೆ. ಪ್ರತಿ ದಿನದ ಹಾಗೆಯೇ ರಾಮ ಮಂದಿರದ ನಿರ್ಮಾಣ ಕಾರ್ಯಗಳನ್ನು ಮಾಡುವ ಕಾರ್ಮಿಕರು ಆ ಮಂದಿರದ ಗರ್ಭಗುಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆ ನಂತರ ರಾತ್ರಿಯಾದ ಮೇಲೆ ಅವರು ತಮ್ಮ ತಮ್ಮ ಶಿಬಿರಗಳಿಗೆ ಬರುತ್ತಾರೆ. ನಂತರ ರಾತ್ರಿ 12 ಗಂಟೆಯ ಸಮಯದಲ್ಲಿ ಅವರಿಗೆ ಗರ್ಭಗುಡಿಯ ಒಳಗಿನಿಂದ ಶ್ರೀರಾಮನ ನಾಮ ಜಪವು ಕೇಳಿಸುತ್ತಿರುತ್ತದೆ. ರಾತ್ರಿ ಸಮಯದಲ್ಲಿ ರಾಮ ಮಂದಿರದೊಳಕ್ಕೆ ಯಾರಿಗೂ ಅನುಮತಿ ಇರುವುದಿಲ್ಲ. ಆದ್ದರಿಂದ ಕಾರ್ಮಿಕರೆಲ್ಲರೂ ಬೇರೆ ಯಾವುದೋ ದೇವಾಲಯದಿಂದ ಈ ಶಬ್ದಗಳು ಕೇಳುತ್ತಿರಬಹುದೆಂದು ನಿದ್ದೆಗೆ ಜಾರಿ ಬಿಡುತ್ತಾರೆ. ಆದರೆ ಸುಭಾಷ್ ಎನ್ನುವ ಕಾರ್ಮಿಕನಿಗೆ ಮಾತ್ರ ಈ ರಾಮನಾಮ ಜಪವು ರಾತ್ರಿ ನಿರಂತರವಾಗಿ ಕೇಳಿಸುತ್ತಿರುತ್ತದೆ. ತಕ್ಷಣವೇ ಸುಭಾಷ್ಗೆ ಖಂಡಿತವಾಗಿಯೂ ಈ ಶಬ್ದವು ರಾಮ ಮಂದಿರದ ಗರ್ಭಗುಡಿಯ ಒಳಗಿಂದಲೇ ಬರುತ್ತದೆಂದು ಅರ್ಥವಾಗುತ್ತದೆ. ಆದ್ದರಿಂದ ಈ ರಹಸ್ಯವನ್ನು ತಿಳಿಯಬೇಕೆಂದು ಎಲ್ಲರೂ ಗಾಢನಿದ್ರೆಯಲ್ಲಿರುವ ಕಾರಣದಿಂದ ಯಾರನ್ನೂ ಎಚ್ಚರಗೊಳಿಸದೆ ಸುಭಾಷ್ ಒಬ್ಬಂಟಿಯಾಗಿ ರಾಮ ಮಂದಿರದ ಗರ್ಭಗುಡಿಗೆ ಬರುತ್ತಾನೆ. ಏಕೆಂದರೆ ಆತನು ಬಹಳ ದಿನಗಳಿಂದಲೂ ಈ ರಾಮ ಮಂದಿರದ ನಿರ್ಮಾಣ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಆದ್ದರಿಂದಲೇ ಆ ಮಂದಿರದ ಪ್ರತಿ ದ್ವಾರವೂ ಮತ್ತು ಪ್ರತಿ ಮೂಲೆಯೂ ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಸುಲಭವಾಗಿ ಗರ್ಭಗುಡಿಯ ಹತ್ತಿರಕ್ಕೆ ಪ್ರವೇಶಿಸುತ್ತಾನೆ. ಅದೇ ಸಮಯದಲ್ಲಿ ಒಂದು ಅದ್ಭುತವಾದ ಶಕ್ತಿ ದಿವ್ಯವಾದ ಕಾಂತಿಯಿಂದ ವ್ಯಕ್ತಿಯ ರೂಪದಲ್ಲಿ ಕಾಣಿಸುತ್ತಾನೆ. ಆ ವ್ಯಕ್ತಿಯು ಕೈಯಲ್ಲಿ ಹೂವಿನ ಮಾಲೆಯನ್ನು ಹಿಡಿದುಕೊಂಡು ಶ್ರೀರಾಮನ ಸ್ಮರಣೆಯನ್ನು ಮಾಡುತ್ತಿದ್ದನು. ಇನ್ನು ಈ ದೃಶ್ಯವನ್ನು ನೋಡಿದ ಸುಭಾಷ್ಗೆ ಖಂಡಿತವಾಗಿ ಆ ವ್ಯಕ್ತಿ ದೈವಾಂಶ ಸಂಭೂತನೆಂದು ಅರ್ಥವಾಗುತ್ತದೆ. ನೋಡುವುದಕ್ಕೆ ಮಹಾರಾಜನಂತೆ ಇದ್ದನೆಂದು ಹೇಳುತ್ತಾನೆ. ಈ ದೃಶ್ಯವನ್ನು ನೋಡಿದ ಸುಭಾಷ್ ಒಂದೇ ಸಾರಿಗೆ ಶಾಕ್ ಆಗುತ್ತಾನೆ. ತಕ್ಷಣವೇ ಸುಭಾಷ್ ಮರಳಿ ಬಂದು ತನ್ನ ಸಹಚರರಿಗೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ. ಆಗ ಅವರೆಲ್ಲರೂ ಎಚ್ಚರಗೊಂಡು ರಾಮ ಮಂದಿರದ ಗರ್ಭಗುಡಿಗೆ ಬರುತ್ತಾರೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಆ ವ್ಯಕ್ತಿ ಆಗಲೇ ಮಾಯವಾಗಿದ್ದನು. ಆಗ ಉಳಿದವರೆಲ್ಲರೂ ಈಗ ಅರ್ಧರಾತ್ರಿಯಾಗಿದ್ದರಿಂದ ಸುಭಾಷ್ ಕನಸು ಕಂಡಿರಬಹುದೆಂದು ಎಲ್ಲರೂ ಅವರವರ ಶಿಬಿರಗಳಿಗೆ ಬಂದು ಬಿಡುತ್ತಾರೆ. ಆನಂತರ ಸುಭಾಷ್ ಎಷ್ಟು ಹೇಳಿದರೂ ಸಹ ಯಾರು ಕೂಡ ಆತನ ಮಾತುಗಳನ್ನು ಕೇಳಲು ಅಥವಾ ನಂಬಲು ಸಿದ್ಧರಿರುವುದಿಲ್ಲ. ಆದರೆ ಸುಭಾಷ್ಗೆ ಗೊತ್ತು, ನಾನು ನೋಡಿದ್ದು ಸುಳ್ಳಲ್ಲ ಎಂದು. ನಿಜವಾಗಿಯೂ ಅದ್ಭುತವಾದ ಮರೆಯಲಾರದ ಘಟನೆಯದು. ಆದರೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ಅರ್ಧರಾತ್ರಿ ಸಮಯದಲ್ಲಿ ರಾಮನಾಮವನ್ನು ಜಪಿಸುತ್ತಾ ನನಗೆ ಕಾಣಿಸಿದ ಆ ದಿವ್ಯ ಪುರುಷನು ಯಾರು ಎಂದು. ಸ್ನೇಹಿತರೆ, ಶ್ರೀರಾಮನ ಆಗಮನಕ್ಕೂ ಮುನ್ನವೇ ನಡೆದಂತಹ ಕೆಲವು ಘಟನೆಗಳು, ಅಂದರೆ ಜಟಾಯು ವಂಶಕ್ಕೆ ಸೇರಿದ ರಣಹದ್ದುಗಳ ಗುಂಪುಗಳು ಮತ್ತು ವಾನರ ಗುಂಪುಗಳು ಬಂದಿದ್ದು, ಮತ್ತು ಇತ್ತೀಚೆಗಷ್ಟೇ ಇದೇ ಕಾರ್ಮಿಕರಲ್ಲಿ ಒಬ್ಬರಿಗೆ ಪುಷ್ಪಕ ವಿಮಾನವು ಕಾಣಿಸಿದ್ದು, ಇವುಗಳೆಲ್ಲವೂ ಶ್ರೀರಾಮನ ಜೊತೆ ಅನುಬಂಧವುಳ್ಳವು ಎಂದು ನಂಬುತ್ತಿರುವ ಶ್ರೀರಾಮನ ಭಕ್ತರೆಲ್ಲರೂ ಶ್ರೀರಾಮನ ಸ್ನೇಹಿತ ವಿಭೀಷಣನೇ ಬಂದಿರಬಹುದೆಂದು ನಂಬುತ್ತಿದ್ದಾರೆ. ಇದನ್ನು ಶುಭ ಸೂಚಕವೆಂದು ಭಾವಿಸುತ್ತಿದ್ದಾರೆ. ಶ್ರೀರಾಮನನ್ನು ಮನಸ್ಫೂರ್ತಿಯಾಗಿ ನಂಬುವ ಭಕ್ತರೆಲ್ಲರಿಗೂ ಶ್ರೀರಾಮನು ಶ್ರೀರಕ್ಷೆಯಾಗಿ ನಿಲ್ಲುತ್ತಾನೆ. ನಿಜವಲ್ಲವೇ? ಜೈ ಶ್ರೀರಾಮ್. ಗೆಳೆಯರೇ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.